ನಾನು ತಲಾಖ್ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಪಬ್ಲಿಕ್ ಟಿವಿನಲ್ಲಿ ನನ್ನ ತಲಾಖ್ ಪೇಪರ್ನಲ್ಲಿ ತಲಾಖ್ ಕೊಟ್ಟಿಲ್ಲ, ಆ್ಯಕ್ಚುಲಿ ಅದು ತಲಾಖೇ ಇಲ್ಲ, ಪೇಪರ್ನಲ್ಲಿ ನಾನು ಡೈವರ್ಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಒಂದು ಆ್ಯಡ್ ಹಾಕ್ತಾರೆ, ಆ್ಯಡ್ ಹಾಕಿಬಿಟ್ಟು ಪೇಪರ್ ಮೂಲಕ ನನಗೆ ಕಳಿಸ್ತಾರೆ 31/5/2011. ಆ ಆ್ಯಡ್ ಪೇಪರ್ ಆ್ಯಡ್ ತೊಗೊಂಡು ಹೋಗಿ ನಾನು ಕೋರ್ಟ್ ಮೊರೆ ಹೋಗ್ತೀನಿ, ಈ ಆ್ಯಡ್ ಕೊಡೋದು ಸರಿನಾ, ಈ ಆ್ಯಡ್ಗೆ ನಾವು ತಲಾಖ್ ಅಂತ ಒಪ್ಪಬೇಕಾ ಅಂತ. ಸೊ ಆ್ಯಡ್ ಬಿಟ್ಟರೆ ನನ್ನ ಹತ್ರ ಬೇರೆ ಏನೂ ಪ್ರೂಫ್ ಇಲ್ಲ, ನನಗೆ ತಲಾಖ್ ಆಗಿದೆ, ನನಗೆ ಅಲ್ಲೇ ಎಲ್ಲೋ ಮಸೀದಿ ಅಂತ ಅಲ್ಲೇ ಕೂತ್ಕೊಂಡು ನಮ್ಮ ಗಂಡ ಅನ್ವರ್ ಪಾಷೆ ಅಂತ ಪ್ರಿನ್ಸ್ಟನ್ ಪಬ್ಲಿಕ್ ಸ್ಕೂಲ್ ಅಂತ ಈಗ ನಡೆಸ್ತಾ ಇದ್ದಾನೆ, ಮೊದಲದು ಪ್ಯಾರಡೈಸ್ ಬಾಯ್ಸ್ ಹಾಸ್ಟೆಲ್ ಅಂತ ನಾನು ಕಟ್ಟಿದ್ದು. ಇವಾಗ ಅದಕ್ಕೆ ಪೇಂಟಿಂಗ್ ಗೀಂಟಿಂಗ್ ಮಾಡಿಕೊಂಡು ಒಂದು ಸ್ವಲ್ಪ ಮುಖ ಕೊಟ್ಟು ಅದನ್ನು ಪ್ರಿನ್ಸ್ಟನ್ ಪಬ್ಲಿಕ್ ಸ್ಕೂಲ್ ಅಂತ ನಡೆಸ್ತಾ ಇದ್ದಾನೆ, ಮೇಡಹಳ್ಳಿ ಕೆ ಆರ್ ಪುರಂ. ಯಾವಾಗ ಹೋದರೂ ಪಾಪ ಭೈರತಿ ಬಸವರಾಜ್ಗೆ ಗೊತ್ತಿದೆಯೋ ಇಲ್ವೋ, ಭೈರತಿ ಬಸವರಾಜು ನನ್ನ ಜೇಬ್ನಲ್ಲಿದ್ದಾನೆ, ಒಂದು ಫೋನ್ ಮಾಡಿದ್ರೆ ನಿನಗೆ ಭೈರತಿ ಬಸವರಾಜು ಏನಾದರೂ ಮಾಡ್ತಾನೆ, ಇದೇ ಥರ ಮಾತಾಡೋದು. ಸೊ ನಾನು ಯಾರೇನು ಮಾಡಲಿ ಅಂತ ಕೋರ್ಟ್ ಹೋರಾಟ ಮಾಡಿ ನಡೆಸ್ತಾ ಇದ್ದೆ ನಾನು. ಆವಾಗವಾಗ ಇಲ್ಲಿ ಬರೋದು ಹೋಗೋದು ಎಲ್ಲ ಮಾಡ್ತಾ ಇದ್ದ. ನಾನು ಇವಾಗ ಗಡ್ಡ ಬೆಳೆಸ್ಬಿಟ್ಟಿದ್ದೀನಿ, ಅಲ್ಲಿ ಇಮೇಜ್ ಮಾಡ್ಕೊಂಡಿದ್ದೀನಿ ಒಂದು, ಇಲ್ಲಿ ಬೆಂಗಳೂರಿನಲ್ಲಿ ಬೇರೆ ಇಮೇಜು, ಕುಡಿದು ಹೋರಾಟ ಇದು ಮಾಡಿ ಬಾರ್ ಬಾರ್ಸ್ಗೆಲ್ಲ ಹೋಗಿಬಿಟ್ಟು ನನ್ನ ಮಗಳಿಗೆ ಈ ಥರ ಬಾರ್ಗೆ ಹೋಗಬೇಕು ಅಂತ ಹೇಳ್ಕೊಂಡು ಇದ್ದಿದ್ದ ಮನುಷ್ಯ ಅವನು. ಐ ಡೋಂಟ್ ನೋ ಈ ಫೋಟೋಸ್ ಎಲ್ಲಿಟ್ಟೆ ಅಂತ, ಬಟ್ ಆ ಥರ ಇದ್ದಿದ್ದ ಮನುಷ್ಯ ನೋಡಿ. ನನ್ನ ಮಗಳಿಗೆ ಈ ಥರ ಬಾರ್ಗೆ ಹೋದ್ರೇ ನೀನು ಉದ್ಧಾರ ಆಗೋದು, ನಿಮ್ಮಮ್ಮ ಎಜುಕೇಷನ್ ಕೊಟ್ಟರೆ ನೀನು ಉದ್ಧಾರ ಆಗಲ್ಲ ಅಂತ ಇಲ್ಲಿ ಹಾಗಿದ್ದಿದ್ದ ಮನುಷ್ಯ. ಅಲ್ಲಿ ಹೋಗಿಬಿಟ್ಟು ಇವಾಗ ನಾ ದಾಡಿ ಬಳಸ್ಕೊಂಡು ಒಂದು 10 ಜಿಹಾದಿಗಳನ್ನ, ಜಿಹಾದಿ ಟೈಪೇ ಕಾಣಿಸ್ತಾರೆ ಅವರು, ಅಂದರೆ ಐ ಡೋಂಟ್ ನೋ ಎಂಥ ಆತಂಕವಾದಿಗಳ ಥರನೇ ಇದ್ದಾರೆ. ಇಂಡಿಯಾದ ಯಾವ್ಯಾವ ರಾಜ್ಯದಿಂದ ಬಂದಿದ್ದಾರೋ ಅಲ್ಲಿ ನೆಲ ಮಾಡಿಕೊಂಡಿದ್ದಾರೆ, ಅಲ್ಲಿ ಮೇಡಲ್ಲಿ ಖಮ್ರುನ್ನಿಸಾ ಮಸ್ಜಿದ್ನಲ್ಲಿ ಇದ್ದಾರೆ ಇವರೆಲ್ಲ. ಸೊ ಆ ಖಮ್ರುನ್ನಿಸಾ ಮಸ್ಜಿದ್ದು ಕಟ್ಟಿರೋದು ಒಂದು 4.5 ಎಕರೆ ಮಹಬೂಬ್ ಅಂತ ಇದ್ದಾನೆ, ಅವ್ರದ್ದು ಪಾಪ ಜಾಗ ಹೊಡ್ಕೊಂಡು ಅದು ಕಟ್ಟಿರೋದು. ಅವರು 38 ಲೀಗಲ್ ವಾರಿಸ್ದಾರರು ಇದ್ದಾರೆ, ಅದಕ್ಕೆ ಅವರು ಫೈಟ್ ಮಾಡ್ತಾ ಇದ್ದಾರೆ. ಸೊ ಆ ಮಾಸ್ಕ್ನಲ್ಲಿ ಇವ್ರಿಗೆಲ್ಲ ಉಳಿಸ್ಕೊಂಡು ಇವನು ಯಾವುದೋ ಜಮಾತಿ ದೊಡ್ಡವನಾಗ್ಬಿಟ್ಟಿದ್ದಾನೆ, ಅದು ಯಾವ ಜಮಾತೋ ಗೊತ್ತಿಲ್ಲ. ಬಟ್ ಅವರೆಲ್ಲರೂ ನಾನು ನಿನ್ನೆ ಪೊಲೀಸ್ ಪರ್ಮಿಷನ್ ಮೂಲಕವೇ ನಾನು ಹೋಗಿರೋದು. ಸರ್ಕಲ್ ಇನ್ಸ್ಪೆಕ್ಟರ್ ಕೆ ಆರ್ ಪುರಂ ನಂದೀಶ್ ಅಂತ, ಅವರು ವಿಶ್ವನಾಥ್ ಹೆಚ್ ವಿಶ್ವನಾಥ್ MLC ಅವರ ಅಳಿಯ. ಅವರು ಬಹಳ ನನಗೆ ಗೊತ್ತಿರಲಿಲ್ಲ, ಅವ್ರು ತುಂಬ ಸಾಫ್ಟಾಗಿ ಮಾತಾಡಿ ನನಗೆ ನೀವು ಹೋಗಿ ಮೇಡಮ್ ನಾನು ಸಪೋರ್ಟ್ ಕೊಡ್ತೀನಿ ನಾನು ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೆ ಗಿರೀಶ್ಗೆ ಫೋನ್ ಮೂಲಕ ಮಾತಾಡಿದೆ ನಾನು DCP, ನಾನು ಈ ಥರ ಇದೆ ಅಂತ ಅವ್ರ ಫೋನ್ನಲ್ಲೂ ನಾನು ಈ ತಲಾಖ್ ಡಾಕ್ಯುಮೆಂಟ್ಸು ಗೆದ್ದಿದ್ದೀನಿ, ನಾನು ಈ ಡಾಕ್ಯುಮೆಂಟ್ಸ್ನ ನಾನು ಕಳಿಸ್ಕೊಟ್ಟೆ ಅವ್ರಿಗೂ, ನಾನು ಗೆದ್ದಿದ್ದೀನಿ ಅಂತ ಹೇಳಿಬಿಟ್ಟು. ಅವರು ಇಲ್ಲ ಮೀಟಿಂಗ್ ಇದೆ, ಯಾವುದೋ BJP ರ್ಯಾಲಿ ಇದೆ ಮೇಡಮ್ ನನಗೆ ಇವತ್ತು, ಆಯಿತು ನಾನು ನಾಳೆ ಹೋಗ್ತಾ ಇದ್ದೀನಿ ಅಲ್ಲಿಂದ ಬರ್ತೀನಿ ಅಂತ ಹೇಳಿದೆ ನಾನು. ಬಟ್ ಅಲ್ಲಿ ನಾನು ಹೋದ ತಕ್ಷಣ ಹೋಗೋ ಮುಂಚೆನೇ ಕೆ ಆರ್ ಪುರಂ ಪೊಲೀಸ್ ಠಾಣೆಯಿಂದ ನಂಗೆ ಫೋನ್ ಬರುತ್ತೆ, ಏನಂದರೆ ಈ ಥರ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ. ನಾನು ಬೆಂಗಳೂರಿನಲ್ಲಿದ್ದೀನಿ, ನನ್ನ ಮೇಲೆ ಯಾಕೆ ಕಂಪ್ಲೇಂಟು ಅಂದರೆ, ಇಲ್ಲ ಯಾರೋ ಲೇಡೀಸು, ಯಾವ ಲೇಡಿ ನನಗೆ ಗೊತ್ತಿಲ್ಲದೆ ಲೇಡಿ ಅಂತ ಕೇಳಿದೆ ನಾನು. ಏ ಬಾಯಿ ಮುಚ್ಕೊಂಡು ಕೆ ಆರ್ ಪುರಂ ಸ್ಟೇಷನ್ಗೆ ಬನ್ನಿರಿ, ಪೊಲೀಸ್ ಕರೆದ್ರೆ ಬರಬೇಕು, ನೀನು ಯಾವಳೆ ನೀನು ಅಂತ ನನಗೆ ಆವಾಜ್ ಹಾಕ್ತಾರೆ ಸ್ಟೇಷನಿಂದ. ಏ ಮಡಗು ಅಂತ ನಾನು ಕೂಡ ಅದೇ ರೀತಿ ಮಾತಾಡಿಬಿಟ್ಟು ನಾನು ಫೋನ್ ಮಾಡ್ತೀನಿ, ಯಾಕಂದರೆ ನಾನೇ ಮೊದಲೇ ಟೆನ್ಷನ್ನಲ್ಲಿದ್ದೀನಿ ಅಲ್ಲಿ ಹೋಗಲಿಕ್ಕೆ. ಸೊ ನೋಡಿ ನಾನು ಗೆದ್ದಿರೋದು ಇದು ತಲಾಖ್ ನಲ್ ಆ್ಯಂಡ್ ವೈಡ್ ಅಂತ ಬಂದಿದೆ ನನಗೆ. ಈ ತಲಾಖ್ ನಲ್ ಆ್ಯಂಡ್ ವೈಡ್ ಕಾಪಿ ನಾನು ಇನ್ಸ್ಪೆಕ್ಟರ್ಗೆ ನಂದೀಶ್ಗೆ ಕೊಟ್ಟಿದ್ದೀನಿ, ತಲಾಖ್ ನಲ್ ಆ್ಯಂಡ್ ವೈಡ್ ಅಂತ. ವಾದ ನನ್ನ ಪರ ಆಗಿದೆ, 10 ವರ್ಷ ಹೋರಾಟ ಮಾಡಿದ್ದೀನಿ, ನಾನೇನು ಆಸ್ತಿ ಪಾಸ್ತಿಗೆ ಹೋರಾಡಲಿಲ್ಲ, ನಾನು ನನ್ನ ಡಿಗ್ನಿಟಿಗೋಸ್ಕರ ಹೋರಾಟ ಮಾಡಿದ್ದು. ಬಟ್ ಈಗ ಗೆದ್ದ ಮೇಲೆ ನನಗೆ ಐ ವಾಂಟ್ ವಾಟ್ ಬಿಲಾಂಗ್ಸ್ ಟು ಮೀ ಆ್ಯಂಡ್ ಮೈ ಚೈಲ್ಡ್,
ಅದು ಬಿಟ್ಟು ನನ್ನ ಹೋರಾಟ ಬೇರೆ ರೀತಿ ತಗೊಂಡು ಹೋಗೋದೇ ಇಲ್ಲ ನಾನು. ಸೊ ಯಾಕೆ ಪೊಲೀಸ್ ಯಾಕೆ ಫ್ಯಾಮಿಲಿ ಮ್ಯಾಟ್ರ್ನಲ್ಲಿ ಅಷ್ಟು ಇಂಟ್ರೆಸ್ಟಾಗಿ ಪೊಲೀಸು ಬರ್ತಾರೆ ಅಂತ ಗೊತ್ತಿಲ್ಲ. ನಂದೀಶು ರಾತ್ರಿ 11:35 ಬರ್ತಾರೆ, ಫುಲ್ ಕುಡ್ಕೊಂಡು ಬರ್ತಾರೆ. 5 ಗಂಟೆ ಆದಮೇಲೆ ಪೊಲೀಸು ಲೇಡಿಗೆ ಕ್ವೆಶನ್ ಮಾಡೋಂಗಿಲ್ಲ, ಪೊಲೀಸು ಲೇಡಿ ಹತ್ರ ಮಾತಾಡೋಂಗಿಲ್ಲ, ಸ್ಟೇಷನ್ಗೆ ಕರ್ಕೊಂಡು ಹೋಗುವಂತಿಲ್ಲ. ಸೊ ಪೊಲೀಸು 11:00 ತುಕ್ಕಡಿಲಿ ಬಂದು 2 ಹೊಯ್ಸಲ ಜೀಪ್ಸು ಆಮೇಲೆ ಪೊಲೀಸು ಫುಲ್ ಪೊಲೀಸು ಬಂದು ನಾನು ಪೊಲೀಸ್ ಬರುತ್ತೆ ಅಂತ ನನಗೆ ಲಾಕ್ ಮಾಡ್ಕೊಳ್ತೀನಿ ಆ ಒಂದು ಒಂದು ಇದಿರ್ತಾರ ಒಂದು ಸ್ಮಶಾನದ ಥರ ಒಂದು ಚಿಕ್ಕ ರೂಮ್ ಇರುತ್ತೆ ಅದರಲ್ಲಿ ಲಾಕ್ ಮಾಡ್ಕೊಳ್ತೀನಿ ನಾನು, ಲೈಟ್ ಆಫ್ ಮಾಡ್ತೀನಿ. ಏಯ್ ಕರೀರಿ ಅವ್ರಿಗೆ ಆಚೆ ಹೋಗಕ್ಕೆ ಹೇಳ್ರಿ, ನನಗೆ ಹೇಳದೆ ಕೇಳದೆ ಬಂದಿದ್ದಾರೆ ಅಂತಾರೆ. ಅದು ನಾನು ಹಾಕ್ಲ ಇದು ಅವ್ರಿಗೆ ಮಾತಾಡಿರೋದು ಹೋಗೋ ಮುಂಚೆ. ಹಾಂ, ಸೊ ನಾನು ನನ್ನ ತಂಗಿಗೆ ಎಳ್ದಾಡ್ತಾರೆ ನಂದೀಶ್ ಅವರು, ಎಮ್ ಎಲ್ ಎ ಎಚ್ ವಿಶ್ವನಾಥ್ ಎಮ್ ಎಲ್ ಸಿ ಎಚ್ ವಿಶ್ವನಾಥ್ ಅಳಿಯ ಅಂದರೆ ನನ್ನ ತಂಗಿನ ಮುಟ್ತಿರೇನ್ರಿ ನೀವು ವಿಶ್ವನಾಥ್? ನಾನು ನಂದೀಶ್ ಅವರೇ, ಹೌ ಡೇರ್ ಯು ಟಚ್ ಮೈ ಸಿಸ್ಟರ್, ಹೌ ಡೇರ್ ಯು ಪುಲ್ ಮೈ ಸಿಸ್ಟರ್, ನನಗೆ ಹೇಳಿ ನೀವು. ಕೋರ್ಟದ ಏನು ದೊಡ್ಡದಲ್ಲ ನಮ್ಮ ಮುಂದೆ ಅಂತೀರಲ್ಲ ನೀವು, ಮತ್ತೆ ಕೋರ್ಟ್ ಯಾಕ್ರಿ ಹೋಗಿ ನಿಂತ್ಕೊಳ್ತೀರ ನೀವೆಲ್ಲ? ಕೇಸ್ ಇದೆ, ಕೋರ್ಟ್ ಕೇಸ್ ಇದೆ ಅಂತ ಹೇಳಿಬಿಟ್ಟು ಈಗ ನನಗೆ ನನ್ನ ಮೋದಿಜಿಲಿ ನನ್ನದೇ ಕೇಳೋದು. ನಿನ್ನೆ ಪೊಲೀಸ್ ಬಂದರು ನನಗೆ ಅರೆಸ್ಟ್ ಮಾಡೋಕ್ಕೆ, ತುಕ್ಕಡಿ ತುಕ್ಕಡಿ ಲೇಡೀಸ್ ಬಂದರು ಅರೆಸ್ಟ್ ಮಾಡೋಕ್ಕೆ. ಅಂಥದ್ದೇನು ತಪ್ಪು ಮಾಡಿದ್ದೀನಿ ನಾನು? ಗೆದ್ದು ತಾನೇ ನನ್ನ ಗಂಡನ ಹತ್ರ ಹೋಗಿದ್ದೀನಿ, ಫ್ಯಾಮಿಲಿ ಮ್ಯಾಟರ್ ಸಿವಿಲ್ ಮ್ಯಾಟರ್ ಇದು, ಕ್ರಿಮಿನಲ್ ಮ್ಯಾಟರಾ ನೀವು ಇಂಟರ್ಫಿಯರ್ ಆಗಲಿಕ್ಕೆ? ಇನ್ಸ್ಪೆಕ್ಟರ್ ಆಗಿಬಿಟ್ರೆ ನೀವೇನು ದೇವರಾ ನೀವು? ನಾವು ಎಷ್ಟು ಕಷ್ಟಪಟ್ಟು ಹೋರಾಟ ಮಾಡಿ ನಾವು ಏನೇನು ಮಾಡಿ, ನೀರು ಇಲ್ಲದೆ ಕಾಲಿಗೆ ಚಪ್ಪಲಿ ಎಲ್ಲ ಇದು ಮಾಡಿಕೊಂಡು ಕೋರ್ಟಿಗೆ ಹೋಗಿ ನನ್ನ ಗಂಡ ಅಂತ ಪ್ರೂವ್ ಮಾಡ್ಕೊಂಡು ಬಂದರೆ ನೀವು ಯಾರ್ರಿ? ನಿನ್ನ ಗಂಡನೇ ಅಂತ ಇನ್ನೊಂದು ಸಪ್ರೇಟ್ ಆರ್ಡರ್ ಮಾಡ್ಕೊಂಡು ಬಾ ಅನ್ನೋದು. ನಂದೀಶ್ಗೆ ಟ್ರಾನ್ಸ್ಫರ್ ಅಲ್ಲಿಂದ ಸಸ್ಪೆಂಡ್ ಮಾಡಬೇಕು ಅಂತ ಭೈರತಿ ಬಸವರಾಜರಲ್ಲಿ ನನಗೆ ನಾನು ಕಳಕಳಿಯಾಗಿ ಕೇಳ್ಕೊಳ್ತೀನಿ. ನಿಮ್ಮ ಅಥವಾ ನೀವು ಇಲ್ಲಿ ಇದರಲ್ಲಿದ್ದರೆ ದಯವಿಟ್ಟು ಹೇಳಿ ಅಂತ ನಾನು ಕೇಳ್ಕೊಳ್ತೀನಿ. ಅಥವಾ ಮೋದಿ ಸೆಂಟ್ರಲ್ನಲ್ಲಿ ಮಾಡಿರೋದು ಅಬಾಲಿಷ್ ಮಾಡಿರೋ ತಲಾಖ್ ಸಿಸ್ಟಮು ಲೇಡೀಸ್ಗೆ ನಾವು ಅಬಾಲಿಷ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು ಇಲ್ಲಿ ಲೇಡೀಸ್ಗೆ ತೊಂದರೆ ಕೊಡಿ ಅಂತ ನೀವು ಪೊಲೀಸ್ ಅವ್ರಿಗೆ ಹೇಳಿದ್ದಾರ ಅಂತ ನಾನು ಕೇಳಿದಷ್ಟೇ, ನನಗೆ ಮಾತಾಡ್ಲಿಕ್ಕಾಗ್ತಾ ಇಲ್ಲ. ಬಹುಶಃ ಬಹಳ ಜನ ನೋಡಿದ್ರೂ ನನಗೆ ಗಂಟು ಸರಿಯಾಗಿ ಬರ್ತಾ ಇಲ್ಲ. ನನಗೆ ಅಲ್ಲಿ ನನಗೆ ನನಗೆ ಬರಬೇಕು ಅದು ನನಗೆ ಸಿಗಲಿಲ್ಲ ಅಂದರೆ ನನಗೆ ಗಂಡ ಆಮೇಲೆ ನನಗೆ ನನ್ನ ಮಗಳ ಹಕ್ಕು ಅದು ನನ್ನ ಗಂಡ ಮಾಡಿದ ಆಸ್ತಿ ಎಲ್ಲ ಅದು ಅವ್ರ ತಾತನ ಪ್ರಾಪರ್ಟಿ ಅದು. ನಾನು ಯಾಕೆ ಯಾವುದೇ ಲಾ ಇವ್ರು ಹೇಳಿದ್ರೆ ನಾನು ಯಾಕೆ ಫಾಲೋ ಮಾಡಬೇಕು? ನಾನು ಭಾರತೀಯ ನಾಗರಿಕ, ನಾನೊಂದು ಐ ಆಮ್ ಎನ್ ಇಂಡಿಯನ್, ಐ ವಾಂಟ್ ಇಂಡಿಯನ್ ಲಾ. ವಾಟ್ ಡಸ್ ಇಂಡಿಯನ್ ಲಾ ಸೇ? ಮೊನ್ನೆ ಯು ಸಿ ಸಿ ಬಿಲ್ ಟೇಬಲ್ ಆಗಿದೆ ಪಾರ್ಲಿಮೆಂಟ್ನಲ್ಲಿ, ನನಗೆ ಇವೆಲ್ಲ ಗೊತ್ತು. ಬಟ್ ಹೂ ಇಸ್ ನಂದೀಶ್ ಟು ಕಮ್ ಇನ್ ಮೈ ಫ್ಯಾಮಿಲಿ ಲೈಫ್? ಹೂ ಇಸ್ ನಂದೀಶ್? ಇಫ್ ಈಸ್ ಅ ಸರ್ಕಲ್ ಇನ್ಸ್ಪೆಕ್ಟರ್ ಹೀ ಶುಡ್ ಡೂ ಹಿಸ್ ಡ್ಯೂಟೀಸ್. ಬೇರೆ ಕ್ರೈಮ್ ಏನು ನಡೆದಿಲ್ವಾ ಕೆ ಆರ್ ಪುರಂನಲ್ಲಿ 2 ದಿನದಿಂದ? ನೀವು ನನಗೆ ಅರೆಸ್ಟ್ ಮಾಡೋಕ್ಕೆ ಹಿಂದೆ ಮುಂದೆ ಓಡಾಡ್ತಾ ಎಷ್ಟು ದುಡ್ಡು ತೊಗೊಂಡಿದ್ದೀರಾ ನೀವು? ದಯವಿಟ್ಟು ನನಗೆ ಹೇಳಿಬಿಡಿ ನಂದೀಶ್ ಅವರೇ, ಅಟ್ಲೀಸ್ಟ್ ನನಗೆ ಗೊತ್ತಾಗುತ್ತಲ್ವ ಇತ್ರು ನೀವು ನಿಮ್ಮ ಸೋಲ್ನ ಎಷ್ಟು ದುಡ್ಡುಗೋಸ್ಕರ ಮಾರ್ಕೊಂಡಿದ್ದೀರಾ ಅಂತ. ನನಗೆ ಯಾರಲ್ಲೂ ಏನೂ ಇಲ್ಲ ರೀ, ನನಗೆ ಸೆಂಟ್ರಲ್ಲು ಸ್ಟೇಟು ಮಹಿಳೆಯರ ಪರ ಇದ್ದೀವಿ ಅಂತ ಹೇಳ್ತೀರ ನೀವು? ಇದೇನಾ ಮಹಿಳೆಯವ್ರ ಪರ ಇರೋದು ನೀವು, ಅಥವಾ ನೀವು ಹೇಳಿದ್ದೆಲ್ಲ ಸುಳ್ಳ? ಗೆದ್ದಮೇಲೆ ಈ ಥರ ಮಾಡಿ ಅಂತ ನಿಮ್ಮ ಈ ಡೈರೆಕ್ಷನ? ನಾನು ಎಷ್ಟೋ ಮಹಿಳೆಯರಿಗೆ ಅನುಕೂಲ ಆಗಲಿ ಅಂತ ಈ ಫೈಟ್ನ ಮಾಡಿದ್ದು ನಾನು. ನನಗೆ ನೋಡಿ ಆದರೂ ಬಹಳ ಹೆಣ್ಮಕ್ಳು ಆಚೆ ಬರಲಿ ಅಂತ ನಾನು ಟಿ ವಿ ಮೊರೆ ಹೋಗಿದ್ದು. ನನ್ನ ಫೈಟನ್ನ ನೀವು ಯಾರು ಕ್ವಶನ್ ಮಾಡೋದಕ್ಕೆ? ನನ್ನ ಸರ್ವಿಸ್ ಮಾಡಿರೋಷ್ಟು ನಿಮ್ಮ ಏಜ್ ಇದೆಯಾ ಪೊಲೀಸ್ನಲ್ಲಿ? ಪಾಲಿಟಿಕ್ಸ್ ಪೊಲಿಟಿಷಿಯನ್ ಎಕ್ಸ್ ಅಂತ ಕರಿತೀರಲ್ಲ ನೀವು ಅನಿತಾ ಅವರೇ, ಸಬ್ ಇನ್ಸ್ಪೆಕ್ಟರ್ ಅನಿತಾ, ಪೊಲಿಟಿಷಿಯನ್ನು ಎಲ್ಲ ಇವಾಗ ನೀವು ಎಕ್ಸ್ ಮೇಯರ್ ಅಂತೀರ, ಬಟ್ ಐ ಆಮ್ ಮೈ ಹಸ್ಬೆಂಡ್ಸ್ ವೈಫ್. ಹೂ ಆರ್ ಯು ಟು ಟಾಕ್ ಟು ಮೀ ಲೈಕ್ ದಟ್? ನನ್ನ ಗಂಡನ ಹತ್ರ ಹೋಗಿದ್ದು ನೀವು ಯಾರು ಕೇಳೋಕ್ಕೆ? ನೀವೇನು ರಿಟೈರ್ಮೆಂಟ್ ಆದಮೇಲೆ ಎಕ್ಸ್ ಆಗಲ್ವಾ ನೀವು? ವೈಝೆಡ್ ಆಗಲ್ವಾ ನೀವು? ಪಾಲಿಟಿಷಿಯನ್ಸು ಸಾಯೋವರೆಗೂ ರಿಟೈರ್ ಆಗಲ್ಲ, ಗೊತ್ತಿರಲಿ ಅದು. ನಾನು ನನಗೋಸ್ಕರ ಈ ಪಾಲಿಟಿಕ್ಸ್ ಹೋರಾಟ ಮಾಡ್ತಾ ಇಲ್ಲ ರೀ, ನಾನು ಹೋರಾಟ ಮಾಡ್ತಾ ಇರೋದು ನನ್ನ ಮಗಳಿಗೋಸ್ಕರ, ನನ್ನ ಮಗಳ ಹಕ್ಕಿಗೋಸ್ಕರ.
ನೆಕ್ಸ್ಟು ಕೋರ್ಟ್ಗೆ ನೋಡಿ, ನಾನು ಆಲ್ರೆಡಿ ಕೋರ್ಟ್ ಮೊರೆ ಹೋಗಿದ್ದೀನಿ ನಾನು. ಏನಕ್ಕಂದರೆ ದ OS ನಂಬರ್ ಎಲ್ಲ ಪ್ರಾಪರ್ಟಿ ಮೇಲೆ ಹಾಕಿ ಸ್ಟೇನೂ ಇದೆ ಆ ಪ್ರಾಪರ್ಟಿ ಮೇಲೆ. ಆ ಸ್ಟೇ ಡಾಕ್ಯುಮೆಂಟ್ಸು ಕೊಟ್ಟಿದ್ದೀನಿ ನಾನು ಪೊಲೀಸ್ ಅವ್ರಿಗೆ. ಸ್ಟೇ ಇದೆ ಅಂದರೆ ಅದು ಸ್ಟೇ ವೆಕೇಟ್ ಮಾಡ್ಕೊಂಡು ನಿಮ್ಮ ಹೆಸ್ರಿಗೆ ಮಾಡ್ಕೊಂಡು ಇಲ್ಲಿ ಬನ್ನಿ ಅಂತಾರೆ ಪೊಲೀಸ್ನವರು. ಏನಂತ ಹೆಸ್ರಿಗೆ ಮಾಡ್ಕೊಂಡು ಬರೋದು ನಾನು? ಅಷ್ಟು ನಿಮಗೆ ಗೊತ್ತಿಲ್ವಾ ಅಲ್ಲಿ ಲಾ ಅಲ್ವಾ? ಪೊಲೀಸ್ ಅಂದರೆ ಲಾ ಅಲ್ವಾ? ಲಾನ ಕಾಪಾಡೋದು ನಿಮ್ಮ ಕೆಲಸ. ಅಲ್ಲಿ ಏನು ಡಿಸ್ಟರ್ಬ್ ಆದರೆ ಆಮೇಲೆ ನೀವು ಬನ್ನಿ. ಕೆ ಆರ್ ಪುರಂನಲ್ಲಿ ಆವತ್ತು ಕ್ರೈಮೇ ನಡೆದಿಲ್ಲ, ನಂದೀಶ್ ಅಲ್ಲೇ ಡ್ಯೂಟಿ ಆಗಿಬಿಟ್ಟಿದ್ರು. ಅದೇನಕ್ಕೆ ನಂದೀಶ್ ಹಂಗೆ ಮಾಡಿದ್ದು? ನಿಮ್ಗೇನು ಪ್ರೆಷರ್ ಇತ್ತ ಎಮ್ ಎಲ್ ಎ ಕಡೆಯಿಂದ? ಸರ್ಕಾರಕ್ಕೆ ನಾನು 3 ದಿನ ಡೆಡ್ಲೈನ್ ಕೊಟ್ಟಿದ್ದೀನಿ. ಸೊ ದಯವಿಟ್ಟು, ನಾನು ಅಲ್ಲಿ ಇರ್ತೀನಿ ಅಂತ ಅಂದ್ಕೊಂಡೆ 3 ದಿನ, ಬಟ್ ನನಗೆ ಕಷ್ಟ ಆಗೋಗಿತ್ತು. ಪೊಲೀಸ್ ತುಂಬ ತೊಂದರೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ನಾನು ಹೌದು ನಿಜ ಆ ಸೂಸೈಡ್ ಮಾಡ್ಕೊಂಡು, ನಾನು ಏನು ಡ್ರಾಮಾ ಮಾಡಲಿಲ್ಲ ನಾನು. ಬಟ್ ನನ್ನ ಮಗಳು ಅಲ್ಲಿ ಆಚೆ ಇದ್ಲು, ನನ್ನ ಮಗಳ ಭಯ ಇತ್ತು. ಯಾವಾಗ ನೋಡಿದ್ರು ನನ್ನ ಮಗಳಿಗೆ ಡ್ರೈವರ್ಸ್ಗೆ ಹೇಳ್ತಾನೆ, ಆ ಬಸ್ ಡ್ರೈವರ್ಸ್ಗೆ ಹೆಂಗೆಂಗಿದ್ದಾರೋ ಬಿಹಾರಿಂದ ಬಂದಿರೋದು ಮೌಲಿ ಸಾಹಿಬ್ಗಳಿಗೆಲ್ಲ ಹೇಳ್ತಾನೆ, ಇವಳಿಗೆ ಎತ್ಕೊಂಡು ಹೋಗ್ರಿ ಇವರಿಬ್ಬರಿಗೆ ರೇಪ್ ಮಾಡ್ರಿ ಅಂತ ಹೇಳ್ತಾನೆ. ಅದಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದ ಪೊಲೀಸು. ಇದೇ ಥರ 2017 ನನ್ನ ಮಗಳು ಕಳಿಸಿದ್ದಕ್ಕೆ ಒಡೆದು ಕಳಿಸಿದ್ರು ಪೊಲೀಸವ್ರ ಮುಂದೆನೆ ಒಡೆದು ಕಳಿಸಿದ್ದು ನನ್ನ ಮಗಳಿಗೆ. ಹೆಂಗೆ ಪೊಲೀಸವರು ಈ ಥರ ದೌರ್ಜನ್ಯ ಮಾಡ್ತಾರೆ? ಫ್ಯಾಮಿಲಿ ಮ್ಯಾಟರ್ನಲ್ಲಿ ಪೊಲೀಸ್ ಯಾಕೆ ಬರುತ್ತೆ ಅಂತ ನನ್ನ ಪ್ರಶ್ನೆ. ಮೋದಿಜಿ ಮಾಡಿರೋದು ಅಬಾಲಿಷ್ ತಲಾಖು ಸೆಂಟ್ರಲ್ ಲೆವೆಲ್ನಲ್ಲಿ, ಸ್ಟೇಟ್ ಲೆವೆಲ್ನಲ್ಲಿ ಅದು ಕಾರ್ಯಗತದಲ್ಲಿದೆಯಾ ಅಥವಾ ಬರೀ ಸುಳ್ಳು ಊಹೆನಾ? ಅದು ಆ್ಯಕ್ಟ್ ಅಂತೂ ಮಾಡಿದ್ದೀರಾ? ಆ್ಯಕ್ಟ್ ಮಾಡಿ ಇಲ್ಲಿ ಲೇಡೀಸ್ಗೆ ತೊಂದರೆ ಕೊಡಿ ಅಂತ ಮೋದಿಜಿ ಹೇಳಿದಾರ ಅಂತ ನನ್ನ ಪ್ರಶ್ನೆ ಅಷ್ಟೆ. ಈ ಕೇಂದ್ರ ಸರ್ಕಾರದಿಂದ, ಬೊಮ್ಮಾಯಿ ಆಡಳಿತದ ರಾಜ್ಯ ಸರ್ಕಾರದಿಂದ, ಅದೊಂದು ಪ್ರಶ್ನೆ. ನಾನು ಹೋಗ್ತೀನಿ ಹೋಮ್ ಮಿನಿಸ್ಟರ್ ಹತ್ರ, ಅರಗ ನಾಗೇಂದ್ರ ಅವ್ರ ಹತ್ರ. ಅವ್ರು ನನಗೆ ಥ್ರೆಟ್ ಮಾಡಿದ್ದಾರೆ, ಗನ್ ತೋರಿಸಿ ನನಗೂ ನನ್ನ ಮಗಳಿಗೆ ಥ್ರೆಟ್ ಮಾಡಿದ್ದಾರೆ. ಆ ಗನ್ ಯಾವುದು, ಲೈಸೆನ್ಸ್ ಗನ್ನ ಇಲ್ಲೀಗಲ್ ಗನ್ನ ಅಂತ ವಿಚಾರಿಸಿ. ಅವನ ಜೊತೆಯಲ್ಲಿ ಒಂದು 10 ಮೌಲಿ ಸಾಬ್ಗಳು ಓಡಾಡ್ತಾ ಇರ್ತಾರೆ ಹಿದ್ದೆ ಮುಂದೆ, ಕಮರುನಿಸ ಮಾಸ್ಕ್ನಲ್ಲಿ ಇರ್ತಾರೆ ಇವರೆಲ್ಲ. ಅವ್ರ ಹತ್ರ ಇದ್ದಿದ್ದ ಗನ್ನ ಇಲ್ಲೀಗಲ್ಲ ಇಲ್ಲೀಗಲ್ಲ ಅಂತ ನೋಡಿ, ದಯವಿಟ್ಟು ನೋಡಿ, ಪಬ್ಲಿಕ್ ಟಿ ವಿ ಮೂಲಕ ಹೇಳ್ತಾ ಇದ್ದೀನಿ ನಾನು. ಹಿಂಗೆಲ್ಲ ಬೆದರಿಕೆ ಹಾಕ್ಕೊಂಡು ಪೊಲೀಸ್ ಅದಕ್ಕೂ ಕಿಮ್ಮಕ್ಕೆ ಕೊಟ್ಕೊಂಡು ಪೊಲಿ ಎದ್ದೋಗಿ ಇಲ್ಲಿಂದ ಅಂತ ಲೇಡೀಸ್ಗೆ ಬರೆದು ಬಂದು ಹೇಳೋದು ಅವಶ್ಯಕತೆ ಇಲ್ಲ. ನೀವು ನನ್ನ ಗಂಡನ ಮನೇಲಿ ನಾನು ಹೋಗಿರೋದು, ಏನಾದರೂ ನನಗಾದರೆ ನೀವು ಅಲ್ಲಿ ಬರಬೇಕು, ನನ್ನಂಗೆ ನನಗೂ ನನ್ನ ಮಗಳಿಗೆ ಸೇವ್ ಮಾಡೋಕ್ಕೆ. ನನಗೆ ನಂದೀಶ್ನ ಅಲ್ಲಿಂದ ಸಸ್ಪೆಂಡ್ ಮಾಡಬೇಕು. ನಾನು ತಿರ್ಗಾಲು ಹೋಗ್ತಾ ಇದ್ದೀನಿ, ನಾನು ಹೋಗಲೇಬೇಕು. ನಾನು ಹೋಗ್ತಾ ಇದ್ದೀನಿ. ಈ ಮನೆ ಮೇಲೆ ನನಗೆ ಲೋನ್ ಇದೆ, ಈ ಲೋನ್ ತಗೊಂಡು ಅಲ್ಲಿ ಕಟ್ಟಿರೋದು ನಾನು ಪ್ರಿನ್ಸ್ಟನ್ ಪಬ್ಲಿಕ್ ಸ್ಕೂಲ್. ನಾನು ಬೇರೆ ಮದುವೆ ಮಾಡ್ಕೊಂಡಿದ್ದೀನಿ, 10 ಮದುವೆ ಮಾಡ್ಕೊಳ್ಳಿ, ನನಗೆ ಅದರದ್ದು ಏನು ಅವಶ್ಯಕತೆ ಇಲ್ಲ. ಬಟ್ 10 ಮದುವೆ ಮಾಡಿಕೊಂಡ್ರು ನಾನು ಹುಟ್ಟಿರೋ ಮಗಳನ್ನ ನಾನು ಹೆಂಗೆ, ನಾನು ನನ್ನ ಮಗಳೇ ಅಲ್ಲ ಅಂತ ಹೆಂಗೆ ನಾನು ಇನ್ನು ಹೇಳೋಕ್ಕಾಗ ಸಾಧ್ಯ? ನಾನು ಅನ್ವರ್ ಪಾಷಲ್ಲೇ ಕೇಳ್ತೀನಿ, ನನಗೂ ನಾನು ಹುಟ್ಟಿರೋದನ್ನ ಅವ್ನ ಮಗಳನ್ನ ಅವನು ಹೆಂಗೆ ಡಿಸೀವ್ ಮಾಡ್ತಾನೆ ಈ ಥರ? ನನ್ನ ಮಗಳಿಗೆ ಅವ್ರ ತಾತಂದು ಏನಿದೆ ಆ ರೈಟ್ಸು ಕೊಡಲೇಬೇಕು. ಅಲ್ಲಿವರೆಗೂ ನನ್ನ ಹೋರಾಟ ಇರುತ್ತೆ. 3 ದಿನದಲ್ಲಿ ನಾನು ಇವಾಗ ಹೋಮ್ ಮಿನಿಸ್ಟರ್ ಹತ್ರ ಹೋಗ್ತಾ ಇದ್ದೀನಿ. ಹೋಮ್ ಮಿನಿಸ್ಟರ್ ಏನು ಆ್ಯಕ್ಷನ್ ತಗೊಳ್ತಾರೋ ಅದೇ ಮೋದಿಯವ್ರ ಆ್ಯಕ್ಷನ್ ಅಂತ ತಿಳ್ಕೊಂಡು, ಅರಗ ಜ್ಞಾನೇಂದ್ರ ಅವ್ರ ಕಡೆಯಿಂದ ಮೋದಿ ಮಹಿಳೆಯವ್ರ ಪರ ಇದಾರ ಇಲ್ಲ ಅಂತ ತಿಳ್ಕೊಂಡು ನಾನು ಬೇರೆ ಸ್ಟೆಪ್ಪು ಆಮೇಲೆ ನಾನು ಟಿ ವಿ ಮೂಲಕ ತಿಳಿಸ್ತೇನೆ.